ಓಂ ಶಾಂತಿ. ಮುರುಳಿಯ ದಿನಾಂಕ 9/3/2015. ಬಾಬ್ದಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಜ್ಞಾನದಿಂದ ತಮಗೆ ಒಳ್ಳೆಯ ಜಾಗೃತಿ ಬಂದಿದೆ. ತಾವು ತಮ್ಮ 84 ಜನ್ಮಗಳನ್ನು ನಿರಾಕಾರ ಮತ್ತು ಸಾಕಾರ ತಂದೆಯನ್ನು ಅರಿತುಕೊಂಡಿದ್ದೀರಾ. ನಿಮ್ಮ ಅಲೆದಾಟ ನಿಂತು ಹೋಗಿದೆ. ಪ್ರಶ್ನೆ: ಈಶ್ವರನ ಗತಿಮತ ಭಿನ್ನವೆಂದು ಏಕೆ ಗಾಯನವಿದೆ? ಉತ್ತರ: ಏಕೆಂದರೆ ಅವರು ಇಂತಹ ಮತವನ್ನು ಕೊಡುತ್ತಾರೆ, ಅದರಿಂದ ತಾವು ಬ್ರಾಹ್ಮಣರು ಎಲ್ಲರಿಗಿಂತ ಭಿನ್ನರಾಗುತ್ತೀರ. ನಿಮ್ಮೆಲ್ಲರದು ಏಕಮತವಾಗುತ್ತದೆ. ಈಶ್ವರ ಒಬ್ಬರೇ ಎಲ್ಲರ ಸದ್ಗತಿ ಮಾಡುತ್ತಾರೆ, ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಅವರ ಗತಿಮತ ಭಿನ್ನವಾಗಿದೆ. ಇದನ್ನು ತಾವು ಮಕ್ಕಳ ವಿನಃ ಯಾರೂ ತಿಳಿದುಕೊಂಡಿಲ್ಲ. ಓಂ ಶಾಂತಿ. ತಂದೆ ತಿಳಿಸುತ್ತಾರೆ, ತಾವು ಮಕ್ಕಳಿಗೆ ತಿಳಿದಿದೆ. ಒಂದು ವೇಳೆ ಮಕ್ಕಳ ಆರೋಗ್ಯ ಸರಿಯಿಲ್ಲದಿದ್ದರೆ, ಬಾಬಾ ಹೇಳುತ್ತಾರೆ, ಬಲೆ ಇಲ್ಲಿ ಮಲಗಿಕೊಳ್ಳಿ, ಪರವಾಗಿಲ್ಲ. ಏಕೆಂದರೆ ನೀವು ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಾಗಿದ್ದೀರಾ. ಅಂದರೆ ಅರ್ಥ, 5000 ವರ್ಷಗಳ ನಂತರ ಪುನಃ ಬಂದು ಮಿಲನ ಮಾಡಿದ್ದೀರಾ. ಯಾರನ್ನು ಮಿಲನ ಮಾಡಿದ್ದೀರಾ? ಬೇಹದ್ದಿನ ತಂದೆಯನ್ನು. ಇದು ಸಹ ತಾವು ತಿಳಿದುಕೊಂಡಿದ್ದೀರಾ? ನಾವು ಬೇಹದ್ದಿನ ತಂದೆಯ ಜೊತೆ ಮಿಲನ ಮಾಡಿದ್ದೇವೆ. ನಿಮಗೆ ನಿಶ್ಚಯವಿದೆ, ಏಕೆಂದರೆ ತಂದೆ ಇರುವುದೇ ಒಬ್ಬರು, ಲೌಕಿಕ, ಮತ್ತೊಬ್ಬರು ಅಲೌಕಿಕ. ದುಃಖದಲ್ಲಿ ಎಲ್ಲರೂ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತಾರೆ. ಸತ್ಯಯುಗದಲ್ಲಿ ಒಬ್ಬರೇ ಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ, ಏಕೆಂದರೆ ಅದು ಸುಖಧಾಮವಾಗಿದೆ. ಯಾರು ಈ ಲೋಕದಲ್ಲಿ ಶರೀರಕ್ಕೆ ಜನ್ಮ ನೀಡುತ್ತಾರೆ ಅವರಿಗೆ ಲೌಕಿಕ ತಂದೆ ಎಂದು ಕರೆಯಲಾಗುತ್ತೆ. ಪಾರಲೌಕಿಕ ತಂದೆಯಂತೂ ಒಂದೇ ಬಾರಿ ಬಂದು ತಮ್ಮನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ. ತಾವೂ ಸಹ ಆ ತಂದೆಯ ಜೊತೆ ಅಮರ ಲೋಕದಲ್ಲಿರುತ್ತೀರಾ. ಅದಕ್ಕೆ ಪರಲೋಕ ಪರಮಧಾಮವೆಂದು ಹೇಳಲಾಗುತ್ತದೆ. ಅದು ಅತ್ಯಂತ ಮೇಲೆ ಇರುವ ಧಾಮವಾಗಿದೆ. ಸ್ವರ್ಗವನ್ನು ಅತಿ ಮೇಲೆ ಇರುವ ಸ್ಥಾನವೆಂದು ಹೇಳುವುದಿಲ್ಲ. ಸ್ವರ್ಗ ಅಥವಾ ನರಕ ಇಲ್ಲಿಯೇ ಆಗುತ್ತೆ. ಹೊಸ ಪ್ರಪಂಚಕ್ಕೆ ಸ್ವರ್ಗವೆಂದು, ಹಳೆಯ ಪ್ರಪಂಚಕ್ಕೆ ನರಕವೆಂದು ಹೇಳಲಾಗುತ್ತದೆ. ಈಗ ಇದು ಪತಿತ ಪ್ರಪಂಚವಾಗಿದೆ. ಏ ಪತಿತ ಪಾವನ ಬನ್ನಿ ಎಂದು ಇಲ್ಲಿಯೇ ಕರೆಯುತ್ತಾರೆ. ಸತ್ಯಯುಗದಲ್ಲಿ ಈ ರೀತಿ ಕರೆಯುವುದಿಲ್ಲ. ರಾವಣ ರಾಜ್ಯ ಪ್ರಾರಂಭವಾದಾಗಿನಿಂದ ಪತಿತರಾಗುತ್ತಾ ಹೋಗುತ್ತಾರೆ. ಇದಕ್ಕೆ ಪಂಚವಿಕಾರಗಳ ರಾಜ್ಯವೆಂದು ಹೇಳಲಾಗುವುದು. ಸತ್ಯಯುಗದಲ್ಲಿ ನಿರ್ವಿಕಾರಿ ರಾಜ್ಯವಿರುತ್ತದೆ. ಭಾರತಕ್ಕೆ ಎಷ್ಟು ಮಹಿಮೆ ಇದೆ, ಆದರೆ ವಿಕಾರಿಗಳಾಗಿರುವ ಕಾರಣ ಭಾರತದ ಮಹಿಮೆಯನ್ನೇ ತಿಳಿದುಕೊಂಡಿಲ್ಲ. ಭಾರತ ಸಂಪೂರ್ಣ ನಿರ್ವಿಕಾರಿಯಾಗಿತ್ತು. ಆಗ ಈ ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಿದ್ದರು. ಈಗ ಅವರ ರಾಜ್ಯವಿಲ್ಲ. ಅವರ ರಾಜ್ಯ ಎಲ್ಲಿ ಹೋಯಿತು ಎಂಬುದು ಈ ಕಲ್ಲು ಬುದ್ಧಿ ಉಳ್ಳವರಿಗೆ ತಿಳಿದಿಲ್ಲ. ಮತ್ತೆಲ್ಲರೂ ತಮ್ಮ ತಮ್ಮ ಧರ್ಮಸ್ಥಾಪಕರನ್ನು ತಿಳಿದುಕೊಂಡಿದ್ದಾರೆ. ಭಾರತವಾಸಿಗಳು ಮಾತ್ರ ತಮ್ಮ ಧರ್ಮವನ್ನಾಗಲಿ ಧರ್ಮಸ್ಥಾಪಕರನ್ನಾಗಲಿ ತಿಳಿದಿಲ್ಲ. ಬೇರೆ ಧರ್ಮದವರು ತಮ್ಮ ಧರ್ಮವನ್ನು ತಿಳಿದುಕೊಂಡಿದ್ದಾರೆ, ಆದರೆ ಅವರು ಮತ್ತೆ ಯಾವಾಗ ಸ್ಥಾಪನೆ ಮಾಡಲು ಬರುತ್ತಾರೆ ಎಂಬುದನ್ನು ಮಾತ್ರ ತಿಳಿದಿಲ್ಲ. ನಮ್ಮ ಸಿಖ್ ಧರ್ಮ ಮೊದಲು ಇರಲಿಲ್ಲವೆಂಬುದು ಸಿಖ್ಖರಿಗೂ ತಿಳಿದಿರಲಿಲ್ಲ. ಗುರುನಾನಕರ ಅವರು ಬಂದು ಸ್ಥಾಪನೆ ಮಾಡಿದರೆಂದು ಅವಶ್ಯವಾಗಿ ಸುಖಧಾಮದಲ್ಲಿ ಇದು ಇರುವುದಿಲ್ಲ. ಆದ್ದರಿಂದ ನಂತರ ಬಂದು ಗುರುನಾನಕರು ಸ್ಥಾಪನೆ ಮಾಡುತ್ತಾರೆ. ಏಕೆಂದರೆ
ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದೆಯಲ್ಲವೇ? ಕ್ರೈಸ್ತ ಧರ್ಮವೂ ಸಹ ಮೊದಲು ಇರಲಿಲ್ಲ, ನಂತರ ಸ್ಥಾಪನೆಯಾಯಿತು. ಮೊದಲು ಹೊಸ ಪ್ರಪಂಚವಿತ್ತು, ಒಂದು ಧರ್ಮವಿತ್ತು. ಕೇವಲ ನೀವು ಭಾರತವಾಸಿಗಳೇ ಇದ್ದೀರಾ, ಒಂದೇ ಧರ್ಮವಿತ್ತು. ಅನಂತರ ನೀವು 84 ಜನ್ಮಗಳನ್ನು ಪಡೆಯುತ್ತಾ ದೇವತೆಗಳಾದೆವು. ಪುನಃ ನಾವೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂಬುದು ಮರೆತು ಹೋಗಿದ್ದೀರಾ? ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ, ನೀವು ತಮ್ಮ ಜನ್ಮಗಳ ಬಗ್ಗೆ ಅರಿತುಕೊಂಡಿಲ್ಲ. ನಾನು ನಿಮಗೆ ತಿಳಿಸುತ್ತೇನೆ, ಅರ್ಧ ಕಲ್ಪ ರಾಮರಾಜ್ಯವಿತ್ತು, ಅನಂತರ ರಾವಣ ರಾಜ್ಯವಾಗಿದೆ. ಮೊದಲು ಸೂರ್ಯವಂಶಿ ಮನೆತನವಿರುತ್ತದೆ, ಅನಂತರ ಚಂದ್ರವಂಶಿ ಮನೆತನ ರಾಮರಾಜ್ಯವಿರುತ್ತದೆ. ಸೂರ್ಯವಂಶಿ ಲಕ್ಷ್ಮೀನಾರಾಯಣರ ಮನೆತನವಿದ್ದಾಗ, ಯಾರು ಸೂರ್ಯವಂಶಿ ಲಕ್ಷ್ಮೀನಾರಾಯಣರ ಮನೆತನದವರಾಗಿದ್ದರೋ ಅವರೇ 84 ಜನ್ಮಗಳನ್ನು ಪಡೆದು ಈಗ ರಾವಣನ ಮನೆತನದವರಾಗಿದ್ದಾರೆ. ಮೊದಲು ಪುಣ್ಯಾತ್ಮರ ಮನೆತನದವರಾಗಿದ್ದರು, ಈಗ ಪಾಪಾತ್ಮರ ಮನೆತನದವರಾಗಿದ್ದೀರಾ? 84 ಜನ್ಮಗಳನ್ನು ಪಡೆದುಕೊಂಡಿದ್ದೀರಾ? ಸನ್ಯಾಸಿಗಳು 84 ಜನ್ಮಗಳೆಂದು ಹೇಳುತ್ತಾರೆ. 84 ಲಕ್ಷ ಜನ್ಮಗಳ ಬಗ್ಗೆ ಸನ್ಯಾಸಿಗಳು 84 ಲಕ್ಷ ಜನ್ಮ ಎಂದು ಹೇಳುತ್ತಾರೆ. 84 ಲಕ್ಷ ಜನ್ಮಗಳ ಬಗ್ಗೆ ಯಾರು ಕುಳಿತು ವಿಚಾರ ಮಾಡುತ್ತಾರೆ? ಆದ್ದರಿಂದ ಯಾರೂ ಅದರ ಬಗ್ಗೆ ಚಿಂತನೆ ನಡೆಸುವುದಿಲ್ಲ. ಈಗ ನಿಮಗೆ ತಂದೆ ತಿಳಿಸುತ್ತಾರೆ, ಈಗ ನೀವು ತಂದೆಯ ಮುಂದೆ ಕುಳಿತಿದ್ದೀರಾ. ನಿರಾಕಾರ ತಂದೆ ಮತ್ತು ಸಾಕಾರ ತಂದೆ ಇಬ್ಬರೂ ಭಾರತದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಗಾಯನ ಮಾಡುತ್ತಾರೆ, ಆದರೆ ತಂದೆಯನ್ನು ತಿಳಿದುಕೊಂಡಿಲ್ಲ. ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ್ದಾರೆ. ಜ್ಞಾನದಿಂದ ಜಾಗೃತಿ ಬರುತ್ತದೆ. ಬೆಳಕಿನಲ್ಲಿ ಮನುಷ್ಯರು ಎಂದೂ ಹುಡುಕಾಡುವುದಿಲ್ಲ, ಅಂಧಕಾರದಲ್ಲಿಯೇ ಹುಡುಕುತ್ತಾರೆ, ಅಲೆದಾಡುತ್ತಾರೆ. ಭಾರತವಾಸಿಗಳು ಪೂಜ್ಯರಾಗಿದ್ದರು, ಈಗ ಪೂಜಾರಿಗಳಾಗಿದ್ದಾರೆ. ಲಕ್ಷ್ಮೀನಾರಾಯಣರು ಪೂಜ್ಯರಾಗಿದ್ದರಲ್ಲವೇ? ಇವರು ಯಾರ ಪೂಜೆ ಮಾಡುತ್ತಾರೆ? ತಮ್ಮ ಚಿತ್ರವನ್ನು ಮಾಡಿ ತಮ್ಮ ಪೂಜೆಯನ್ನಂತೂ ಮಾಡಿಕೊಳ್ಳುವುದಿಲ್ಲ, ಇದು ಸಾಧ್ಯವೂ ಇಲ್ಲ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವೇ ಪೂಜ್ಯರು, ನಾವೇ ಹೇಗೆ ಪೂಜಾರಿಗಳಾಗುತ್ತೇವೆ? ಈ ಮಾತುಗಳನ್ನು ಮತ್ಯಾರೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ತಂದೆ ತಿಳಿಸುತ್ತಾರೆ, ಆದ್ದರಿಂದಲೇ ಈಶ್ವರನ ಗತಿ ಮತ ಭಿನ್ನವಾಗಿದೆ ಎಂದು ಹೇಳಲಾಗಿದೆ. ತಾವು ಮಕ್ಕಳಿಗೆ ತಿಳಿದಿದೆ, ತಂದೆ ಪೂರ್ತಿ ಪ್ರಪಂಚಕ್ಕಿಂತ ತಮ್ಮ ಗತಿಮತವನ್ನು ಭಿನ್ನ ಮಾಡಿದ್ದಾರೆ. ಪೂರ್ತಿ ಪ್ರಪಂಚದಲ್ಲಿ ಅನೇಕ ಮತಾಂತರಗಳಿವೆ. ಇಲ್ಲಿ ತಾವು ಬ್ರಾಹ್ಮಣರದು ಒಂದೇ ಮತವಾಗಿದೆ. ಈಶ್ವರನ ಗತಿ ಮತ, ಗತಿ ಎಂದರೆ ಸದ್ಗತಿ, ಸದ್ಗತಿದಾತ ಒಬ್ಬರೇ ತಂದೆಯಾಗಿದ್ದಾರೆ. ಸರ್ವರ ಸದ್ಗತಿದಾತ ರಾಮನೆಂದು ಹಾಡುತ್ತಾರೆ, ಆದರೆ ಯಾರಿಗೆ ರಾಮ ಎಂದು ಹೇಳಲಾಗುತ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಎಲ್ಲಿ ನೋಡಿದರಲ್ಲಿ ರಾಮನೇ ರಾಮ ಎಂದು ಹೇಳುತ್ತಾರೆ. ಇದಕ್ಕೆ ಅಜ್ಞಾನದ ಅಂಧಕಾರವೆಂದು ಕರೆಯಲಾಗುತ್ತದೆ. ಅಂಧಕಾರದಲ್ಲಿ ದುಃಖ, ಪ್ರಕಾಶದಲ್ಲಿ ಸುಖವಿದೆ, ಅಂಧಕಾರದಲ್ಲಿಯೇ ಕರೆಯುತ್ತಾರಲ್ಲವೇ? ಭಕ್ತಿ ಮಾಡುವುದು ಎಂದರೆ ತಂದೆಯನ್ನು ಕರೆಯುವುದು, ಭಿಕ್ಷೆ ಬೇಡುತ್ತಾರಲ್ಲವೇ? ದೇವತೆಗಳ ಮಂದಿರದಲ್ಲಿ ಹೋಗಿ ಭಿಕ್ಷೆ ಬೇಡುವುದಾಯಿತಲ್ಲವೇ? ಸತ್ಯಯುಗದಲ್ಲಿ ಈ ರೀತಿ ಭಿಕ್ಷೆ ಬೇಡುವ ಅವಶ್ಯಕತೆ ಇಲ್ಲ. ಭಿಕಾರಿಗಳಿಗೆ ಬಡವರೆಂದು ಹೇಳಲಾಗುತ್ತೆ. ಸತ್ಯಯುಗದಲ್ಲಿ ನೀವೆಷ್ಟು ಶ್ರೀಮಂತರಾಗಿದ್ದೀರಿ, ಅದಕ್ಕೆ ಶ್ರೀಮಂತ ಭಾರತವೆಂದು ಹೇಳಲಾಗುತ್ತೆ. ಈಗಿನ ಭಾರತ ಬಡದೇಶವಾಗಿದೆ, ಇದು ಸಹ ಯಾರಿಗೂ ತಿಳಿದಿಲ್ಲ. ಕಲ್ಪದ ಆಯಸ್ಸನ್ನ ಉಲ್ಟಾ ಸುಲ್ಟಾ ಬರೆದಿರುವುದರಿಂದ ಮನುಷ್ಯರ ತಲೆಯೇ ಕೆಟ್ಟು ಹೋಗಿದೆ.
ತಂದೆ ಬಹಳ ಪ್ರೀತಿಯಿಂದ ತಿಳಿಸಿಕೊಡುತ್ತಾರೆ. ಕಲ್ಪದ ಮೊದಲು ಸಹ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದೆ, ನಾನು ಪತಿತ ಪಾವನ ತಂದೆಯನ್ನು ನೆನಪು ಮಾಡುವುದರಿಂದ ಪಾವನರಾಗುತ್ತೀರಾ. ಪತಿತರು ಹೇಗಾಗಿದ್ದೀರಾ? ವಿಕಾರಗಳ ತುಕ್ಕು ಹಿಡಿದಿದೆ, ಎಲ್ಲಾ ಮನುಷ್ಯರಲ್ಲಿಯೂ ತುಕ್ಕು ಹಿಡಿದಿದೆ, ಅಂದ್ರೆ ವಿಕಾರಗಳ ತುಕ್ಕು. ಈಗ ಅದು ಬಿಡುವುದು ಹೇಗೆ? ಅದಕ್ಕಾಗಿ ತಂದೆಯನ್ನ ನೆನಪು ಮಾಡಿರಿ. ದೇಹ ಅಭಿಮಾನವನ್ನ ಬಿಟ್ಟು ದೇಹಿ ಅಭಿಮಾನಿಯಾಗಿರಿ. ತಮ್ಮನ್ನು ಆತ್ಮವೆಂದು ತಿಳಿಯಿರಿ. ಮೊದಲು ತಾವು ಆತ್ಮರಾಗಿದ್ದೀರಿ, ನಂತರ ಶರೀರ ಪಡೆದುಕೊಳ್ಳುತ್ತೀರ. ಆತ್ಮವಂತೂ ಅಮರವಾಗಿದೆ, ಈ ಶರೀರ ಮೃತ್ಯು ಹೊಂದುತ್ತದೆ. ಸತ್ಯಯುಗಕ್ಕೆ ಅಮರ ಲೋಕವೆಂದು ಕರೆಯಲಾಗುತ್ತದೆ, ಕಲಿಯುಗಕ್ಕೆ ಮೃತ್ಯುಲೋಕವೆಂದು ಕರೆಯಲಾಗುತ್ತದೆ. ಅಮರ ಲೋಕವಿತ್ತು, ಅದು ನಂತರ ಹೇಗೆ ಮೃತ್ಯುಲೋಕವಾಯಿತು ಎಂಬುದನ್ನು ಸಹ ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ. ಅಮರ ಲೋಕವೆಂದರೆ ಎಲ್ಲಿ ಅಕಾಲ ಮೃತ್ಯುವಾಗುವುದಿಲ್ಲವೋ ಅಲ್ಲಿ ಆಯಸ್ಸು ಸಹ ದೀರ್ಘವಾಗಿರುತ್ತದೆ, ಅದು ಪವಿತ್ರ ಪ್ರಪಂಚವಾಗಿದೆ. ಬಾಬಾ ತಿಳಿಸುತ್ತಾರೆ, ನೀವು ರಾಜ ಋಷಿಗಳಾಗಿದ್ದೀರಾ, ಪವಿತ್ರರಿಗೆ ಋಷಿ ಎಂದು ಕರೆಯಲಾಗುತ್ತದೆ. ನಿಮ್ಮನ್ನು ನೀವು ಪವಿತ್ರರನ್ನಾಗಿ ಮಾಡಿಕೊಳ್ಳಬೇಕು. ಆದರೆ ಯಾರು ಮಾಡಿದರು, ಹೇಗೆ? ಅವರನ್ನು ಶಂಕರಾಚಾರ್ಯರು ಮಾಡುತ್ತಾರೆ, ಹಾಗೆಯೇ ನಿಮ್ಮನ್ನು ಶಿವಾಚಾರ್ಯ ಮಾಡುತ್ತಿದ್ದಾರೆ. ಇವರು ಏನೂ ಓದಿಲ್ಲ, ಈ ಬ್ರಹ್ಮರವರ ಮೂಲಕ ಶಿವ ತಂದೆ ನಿಮಗೆ ಓದಿಸುತ್ತಾರೆ. ಶಂಕರಾಚಾರ್ಯರಂತೂ ಗರ್ಭದಿಂದ ಜನ್ಮ ಪಡೆದರು, ಮೇಲಿಂದೇನು ಅವತಾರರಾಗಲಿಲ್ಲ. ಶಿವ ತಂದೆ ಬ್ರಹ್ಮರವರಲ್ಲಿ ಪ್ರವೇಶ ಮಾಡುತ್ತಾರೆ, ಬರುತ್ತಾರೆ, ಹೋಗುತ್ತಾರೆ, ಮಲಿಕರಾಗಿದ್ದಾರೆ. ಯಾವಾಗ ಯಾರಲ್ಲಿ ಬೇಕೋ ಅವರಲ್ಲಿ ಹೋಗಬಲ್ಲರು. ಯಾರ ಕಲ್ಯಾಣವಾದರೂ ಮಾಡುವುದಿದ್ದರೆ ಬಾಬಾ ಹೇಳುತ್ತಾರೆ, ನಾನು ಪ್ರವೇಶ ಮಾಡುತ್ತೇನೆ. ಬರುವುದಂತೂ ಪತಿತ ಶರೀರದಲ್ಲಿಯೇ ಅಲ್ಲವೇ, ಬಂದು ಅನೇಕರ ಕಲ್ಯಾಣ ಮಾಡುತ್ತೇನೆಂದು ತಂದೆ ತಿಳಿಸುತ್ತಾರೆ. ಮಾಯೆಯೂ ಸಹ ಕಡಿಮೆಯಿಲ್ಲ. ಕೆಲವೊಮ್ಮೆ ಧ್ಯಾನದಲ್ಲಿ ಹೋದಾಗ ಮಾಯೆ ಪ್ರವೇಶ ಮಾಡಿ ಉಲ್ಟಾ ಸುಲ್ಟಾ ಮಾತನಾಡಿಸುತ್ತದೆ. ಆದ್ದರಿಂದ ಮಕ್ಕಳು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು. ಕೆಲವರಲ್ಲಿ ಮಾಯೆ ಪ್ರವೇಶವಾದಾಗ ನಾನೇ ಶಿವ ಆಗಿದ್ದೇನೆ, ನಾನಿಂತಹವನಾಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಾರೆ. ಮಾಯೆ ದೊಡ್ಡ ಸೈತಾನಾಗಿದೆ. ಇವರಲ್ಲಿ ಯಾರ ಪ್ರವೇಶತೆಯಾಗಿದೆ ಎಂದು ಬುದ್ಧಿವಂತ ಮಕ್ಕಳು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಶಿವ ತಂದೆಗೆ ಈ ರಥವೇ ನಿಗದಿತವಾಗಿದೆ ಅಂದಾಗ ನಾವು ಅನ್ಯರದನ್ನು ಕೇಳುವುದಾದರೂ ಹೇಗೆ? ಒಂದು ವೇಳೆ ಕೇಳುತ್ತಿದ್ದೀರೆಂದರೂ ಸಹ ಮತ್ತೆ ತಂದೆಯ ಜೊತೆ ಈ ಮಾತು ಸರಿಯೇ ತಪ್ಪೇ ಎಂಬುದನ್ನು ಕೇಳಿ. ತಂದೆ ತಕ್ಷಣ ತಿಳಿಸುತ್ತಾರೆ ಇದೇನು ನಡೆಯುತ್ತಿದೆ ಎಂಬುದನ್ನು. ಕೆಲವರು ಬ್ರಾಹ್ಮಣೆಯರಿಂದಲೂ ಸಹ ಅರಿತುಕೊಳ್ಳಲು ಆಗುವುದಿಲ್ಲ. ಕೆಲವರಲ್ಲಿ ಮಾಯೆ ಈ ರೀತಿ ಪ್ರವೇಶವಾಗುತ್ತದೆ, ಅವರು ಪೆಟ್ಟು ಕೊಡುತ್ತಾರೆ, ನಿಂದನೆ ಮಾಡುತ್ತಾರೆ ಅಂದಾಗ ಒಂದು ವೇಳೆ ಅವರಲ್ಲಿ ತಂದೆ ಪ್ರವೇಶ ಮಾಡಿದ್ದಾರೆ ಎಂದರೆ ತಂದೆ ನಿಂದನೆ ಮಾಡುತ್ತಾರೆಯೇ? ಈ ಮಾತುಗಳನ್ನು ಸಹ ಕೆಲವು ಮಕ್ಕಳು ಅರಿತುಕೊಳ್ಳುವುದಿಲ್ಲ. ಬಹಳ ಒಳ್ಳೊಳ್ಳೆಯ ಮಕ್ಕಳು ಸಹ ಕೆಲವೊಮ್ಮೆ ಮರೆತು ಹೋಗುತ್ತಾರೆ. ಎಲ್ಲಾ ಮಾತುಗಳನ್ನು ತಂದೆಯ ಬಳಿ ಸ್ಪಷ್ಟ ಮಾಡಿಕೊಳ್ಳಬೇಕು, ಏಕೆಂದರೆ ಅನೇಕರಲ್ಲಿ ಮಾಯೆ ಪ್ರವೇಶ ಮಾಡುತ್ತದೆ. ಮತ್ತೆ ಧ್ಯಾನದಲ್ಲಿ ಹೋಗಿ ಏನೆಲ್ಲ ಮಾತನಾಡುತ್ತಿರುತ್ತಾರೆ. ಆದ್ದರಿಂದ ಇದರಲ್ಲಿಯೂ ಸಹ ಬಹಳ ಎಚ್ಚರಿಕೆ ಇರಬೇಕು. ತಂದೆಗೆ ಪೂರ್ತಿ ಸಮಾಚಾರ ತಿಳಿಸಬೇಕು. ಅವರಲ್ಲಿ ಮೊಮ್ಮ ಬರುತ್ತಾರೆ, ಇವರಲ್ಲಿ ಬಾಬಾ ಬರುತ್ತಾರೆ, ಎಲ್ಲಾ ಮಾತುಗಳನ್ನು ಬಿಟ್ಟು ತಂದೆಯ ಆದೇಶವಾಗಿದೆ, ನನ್ನೊಬ್ಬರನ್ನ ನೆನಪು ಮಾಡಿ, ತಂದೆ ಮತ್ತು ಸೃಷ್ಟಿ ಚಕ್ರವನ್ನ ನೆನಪು ಮಾಡಿರಿ.
ರಚಯಿತ ಮತ್ತೆ ರಚನೆಯನ್ನು ಸ್ಮರಣೆ ಮಾಡುವವರ ಮುಖ ಬಹಳ ಹರ್ಷಿತವಾಗಿರುತ್ತದೆ. ಕೆಲವರು ತಂದೆಯ ಸ್ಮರಣೆಯನ್ನೇ ಮಾಡುವುದಿಲ್ಲ. ಕರ್ಮಬಂಧನ ಬಹಳ ಕಠಿಣವಾಗಿದೆ. ವಿವೇಕವು ಹೇಳುತ್ತದೆ, ಯಾವಾಗ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ, ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಿದ್ದಾರೆ ಅಂದಾಗ ನಾವೇಕೆ ನೆನಪು ಮಾಡಬಾರದು? ಏನೇ ಆದರೂ ತಂದೆಯನ್ನು ಕೇಳಿರಿ. ಆಗ ಬಾಬಾ ಹೇಳುತ್ತಾರೆ, ಕರ್ಮಭೋಗ ಇನ್ನು ಉಳಿದುಕೊಂಡಿದೆಯಲ್ಲವೇ? ಕರ್ಮಾತೀತ ಸ್ಥಿತಿಯಾದ ಮೇಲೆ ನೀವು ಸದಾ ಹರ್ಷಿತರಾಗಿರುತ್ತೀರಾ. ಅಲ್ಲಿಯವರೆಗೂ ಏನಾದರೊಂದು ಆಗುತ್ತಲೇ ಇರುತ್ತದೆ. ಇದನ್ನು ಸಹ ತಿಳಿದುಕೊಂಡಿದ್ದೀರಲ್ಲವೇ? ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ, ಈಗ ವಿನಾಶವಾಗಲಿದೆ. ನೀವಂತೂ ಪರಿಷ್ಠೆಗಳಾಗುತ್ತೀರ. ಇನ್ನು ಸ್ವಲ್ಪ ದಿನಗಳು ಮಾತ್ರ ಈ ಪ್ರಪಂಚದಲ್ಲಿ ಇರುತ್ತೀರ. ಮತ್ತೆ ತಾವು ಮಕ್ಕಳಿಗೆ ಈ ಸ್ಥೂಲವತನದ ಅನುಭವವೇ ಇರುವುದಿಲ್ಲ. ಸೂಕ್ಷ್ಮವತನ ಮತ್ತು ಮೂಲವತನದ ಅನುಭವವಾಗುತ್ತಿರುತ್ತದೆ. ಸೂಕ್ಷ್ಮವತನ ವಾಸಿಯರಿಗೆ ಫರಿಷ್ಠೆಗಳೆಂದು ಹೇಳಲಾಗುತ್ತೆ. ನೀವು ಸ್ವಲ್ಪ ಸಮಯ ಮಾತ್ರ ಆಗುತ್ತೀರ. ಯಾವಾಗ ನೀವು ಕರ್ಮಾತೀತ ಸ್ಥಿತಿ ಹೊಂದುತ್ತೀರಾ? ಸೂಕ್ಷ್ಮವತನದಲ್ಲಿ ಈ ಮೂಳೆ ಮಾಂಸಗಳ ಶರೀರವಿರುವುದಿಲ್ಲ. ಈ ಸ್ಥೂಲ ಶರೀರವೇ ಇಲ್ಲವೆಂದರೆ ಇನ್ನೇನು ಉಳಿಯಿತು? ಕೇವಲ ಸೂಕ್ಷ್ಮ ಶರೀರವಿರುತ್ತದೆ, ಅಂದರೆ ನಿರಾಕಾರಿಯಾಗುತ್ತೀರೆಂದಲ್ಲ. ಸೂಕ್ಷ್ಮ ಆಕಾರವಿರುತ್ತದೆ, ಅಲ್ಲಿ ಸನ್ನಿಯ ಭಾಷೆ ನಡೆಯುತ್ತದೆ, ಆತ್ಮ ಶಬ್ದದಿಂದ ದೂರವಿರುತ್ತದೆ. ಅದಕ್ಕೆ ಸೂಕ್ಷ್ಮವತನವೆಂದು ಕರೆಯಲಾಗುತ್ತೆ. ಸನ್ನೆಯ ಭಾಷೆ ಇರುತ್ತದೆ ಎಂದರೆ ಅರ್ಥ ಸೂಕ್ಷ್ಮ ಭಾಷೆ. ಇದಂತೂ ಶಬ್ದದ ಪ್ರಪಂಚವಾಗಿದೆ. ಇದರ ನಂತರ ಸನ್ನೆಯ ಭಾಷೆ, ಅದರ ಮೇಲೆ ಸೈಲೆನ್ಸ್. ಇಲ್ಲಂತೂ ಶಬ್ದದ ಭಾಷೆ ನಡೆಯುತ್ತದೆ. ಇದು ಡ್ರಾಮಾದ ಮಾಡಿ ಮಾಡಲ್ಪಟ್ಟ ಪಾತ್ರವಾಗಿದೆ. ಮೂಲ ಲೋಕದಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ. ಅದು ಮೂವಿ, ಇದು ಟಾಕಿ ಇರುತ್ತದೆ. ಈ ಮೂರು ಲೋಕಗಳನ್ನು ನೆನಪು ಮಾಡುವವರು ಕೆಲವರೇ ವಿರಳ ಇರುತ್ತಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಶಿಕ್ಷೆಗಳಿಂದ ಮುಕ್ತರಾಗಲು ಕೊನೆ ಪಕ್ಷ 8 ಗಂಟೆಗಳ ಕಾಲ ಕರ್ಮಯೋಗಿಗಳಾಗಿ ಕರ್ಮ ಮಾಡಿರಿ. 8 ಗಂಟೆ ವಿಶ್ರಾಂತಿ ಮಾಡಿರಿ. ಇನ್ನು 8 ಗಂಟೆಯ ಸಮಯ ತಂದೆಯನ್ನು ನೆನಪು ಮಾಡಿ. ಇದೇ ಅಭ್ಯಾಸದಿಂದ ನೀವು ಪಾವನರಾಗುತ್ತೀರಾ. ನಿದ್ರೆ ಮಾಡುತ್ತೀರೆಂದರೆ ಅದು ತಂದೆಯ ನೆನಪಲ್ಲ. ಅಥವಾ ನಾವಂತೂ ತಂದೆಯ ಮಕ್ಕಳಾಗಿದ್ದೇವೆ ಅಂದಾಗ ನೆನಪು ಮಾಡುವ ಅವಶ್ಯಕತೆ ಏನಿದೆ ಎಂದು ತಿಳಿಯಬಾರದು. ತಂದೆಯಂತೂ ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ಪರಮಧಾಮದಲ್ಲಿ ನೆನಪು ಮಾಡಿರಿ. ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಎಲ್ಲಿಯವರೆಗೆ ಯೋಗ ಬಲದಿಂದ ನೀವು ಪವಿತ್ರವಾಗುವುದಿಲ್ಲವೋ ಅಲ್ಲಿಯವರೆಗೆ ಮನೆಗೆ ಹೋಗಲು ಸಾಧ್ಯವಿಲ್ಲ. ಇಲ್ಲವೆಂದರೆ ಶಿಕ್ಷೆಗಳನ್ನು ಅನುಭವಿಸಿ ಹೋಗಬೇಕಾಗುತ್ತದೆ. ಸೂಕ್ಷ್ಮವತನ ಮೂಲವತನದಲ್ಲಿಯೂ ಹೋಗುತ್ತೀರ, ನಂತರ ಸ್ವರ್ಗದಲ್ಲಿ ಬರುತ್ತೀರ. ತಂದೆ ತಿಳಿಸಿದ್ದಾರೆ, ಮುಂದೆ ಹೋದಂತೆ ಪತ್ರಿಕೆಗಳಲ್ಲಿಯೂ ಬರುವುದು. ಇನ್ನು ಸ್ವಲ್ಪ ಸಮಯವಿದೆ. ಇಷ್ಟು ದೊಡ್ಡ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಭಾರತದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಷ್ಟೊಂದಿದೆ. ಪತ್ರಿಕೆಗಳ ಮೂಲಕ ತಂದೆಯ ಪ್ರತ್ಯಕ್ಷತೆಯ ಶಬ್ದ ಮೊಳಗುವುದು. ತಂದೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ಏ ಪತಿತ ಪಾವನ, ಮುಕ್ತಿದಾತ, ನಮ್ಮನ್ನು ದುಃಖದಿಂದ ಮುಕ್ತಗೊಳಿಸು ಎಂದು ಕರೆಯುತ್ತಾರೆ. ಮಕ್ಕಳಿಗೆ ತಿಳಿದಿದೆ, ಡ್ರಾಮಾನುಸಾರ ವಿನಾಶವೂ ಆಗಲಿದೆ. ಈ ಯುದ್ಧದ ನಂತರ ಶಾಂತಿಯೇ ಶಾಂತಿ ನೆಲೆಸುವುದು, ಸುಖಧಾಮವಾಗುವುದು, ಎಲ್ಲವೂ ಅಲ್ಲೋಲ ಕಲ್ಲೋಲವಾಗುವುದು.
ಸತ್ಯಯುಗದಲ್ಲಿ ಒಂದೇ ಧರ್ಮವಿರುತ್ತದೆ, ಕಲಿಯುಗದಲ್ಲಿ ಅನೇಕ ಧರ್ಮಗಳಿರುವುದು. ಇದನ್ನು ಯಾರು ಬೇಕಾದರೂ ತಿಳಿದುಕೊಳ್ಳಬಲ್ಲರು. ಎಲ್ಲರಿಗಿಂತ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಸೂರ್ಯವಂಶೀಯರಿದ್ದಾಗ ಚಂದ್ರವಂಶೀಯರಿರಲಿಲ್ಲ, ನಂತರ ಚಂದ್ರವಂಶೀಯರಿರುತ್ತಾರೆ, ಕೊನೆಯಲ್ಲಿ ಈ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗುತ್ತದೆ. ಆಗ ಅನ್ಯ ಧರ್ಮದವರು ಬರುತ್ತಾರೆ. ಅವರ ಸಂಸ್ಥೆ ವೃದ್ಧಿ ಹೊಂದುವವರಿಗೆ ಅವರ ಬಗ್ಗೆಯೂ ಸಹ ಯಾರಿಗೂ ತಿಳಿದಿರುವುದಿಲ್ಲ. ಈಗ ನೀವು ಮಕ್ಕಳು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಏಣಿಯ ಚಿತ್ರದಲ್ಲಿ ಕೇವಲ ಭಾರತವಾಸಿಗಳನ್ನೇ ಏಕೆ ತೋರಿಸಿದ್ದಾರೆ ಎಂದು ನಿಮ್ಮನ್ನು ಪ್ರಶ್ನಿಸುತ್ತಾರೆ. ಆಗ ತಿಳಿಸಿರಿ, ಇದು ಭಾರತದ ಮೇಲಿನ ಆಟವಾಗಿದೆ. ಅರ್ಧ ಕಲ್ಪ ಅವರ ಪಾತ್ರವಿರುತ್ತದೆ. ನಂತರ ದ್ವಾಪರ ಕಲಿಯುಗದಲ್ಲಿ ಅನ್ಯ ಎಲ್ಲಾ ಧರ್ಮದವರು ಬರುತ್ತಾರೆ. ಗೋಲದ ಚಿತ್ರದಲ್ಲಿ ಇದರ ಸಂಪೂರ್ಣ ಜ್ಞಾನವಿದೆ. ಗೋಲ ಬಹಳ ಸುಂದರವಾದ ಚಿತ್ರವಾಗಿದೆ. ಸತ್ಯ ತ್ರೇತಾಯುಗದಲ್ಲಿ ಶ್ರೇಷ್ಠಾಚಾರಿ ಪ್ರಪಂಚವಿರುತ್ತದೆ, ದ್ವಾಪರ ಕಲಿಯುಗ ಭ್ರಷ್ಟಾಚಾರಿ ಪ್ರಪಂಚ. ಈಗ ತಾವು ಸಂಗಮ ಯುಗದಲ್ಲಿದ್ದೀರಾ. ಇದು ಜ್ಞಾನದ ಮಾತುಗಳಾಗಿವೆ. ಈ ನಾಲ್ಕು ಯುಗಗಳ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿರುತ್ತದೆ. ಇವರಿಗೂ ಸಹ ಸತ್ಯಯುಗದ ನಂತರ ತ್ರೇತಾಯುಗ ಬರುತ್ತದೆ. ತ್ರೇತಾದ ನಂತರ ದ್ವಾಪರ ಕಲಿಯುಗ ಬರಲಿದೆ ಎಂಬುದು ತಿಳಿದಿರುವುದಿಲ್ಲ. ಇಲ್ಲಿಯೂ ಸಹ ಮನುಷ್ಯರಿಗೆ ಏನೂ ತಿಳಿದಿಲ್ಲ. ಬಲೆ ಹೇಳುತ್ತಾರೆ, ಆದರೆ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದು ಯಾರೂ ಅರಿತುಕೊಳ್ಳುವುದಿಲ್ಲ. ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ, ಗೀತೆಯನ್ಮೇಲೆ ಒತ್ತು ಕೊಟ್ಟು ಹೇಳಿ. ಸತ್ಯವಾದ ಗೀತೆ ಕೇಳುವುದರಿಂದ ಸ್ವರ್ಗವಾಸಿಗಳಾಗುತ್ತಾರೆ. ಇಲ್ಲಿ ಸ್ವಯಂ ಶಿವ ತಂದೆ ತಿಳಿಸುತ್ತಾರೆ. ಅಲ್ಲಿ ಮನುಷ್ಯರು ಓದುತ್ತಾರೆ, ಗೀತೆಯನ್ನು ಸಹ ಎಲ್ಲರಿಗಿಂತ ಮೊದಲು ನೀವೇ ಓದುತ್ತೀರಾ. ಭಕ್ತಿಯಲ್ಲಿಯೂ ಮೊಟ್ಟ ಮೊದಲು ನೀವೇ ಹೋಗುತ್ತೀರಲ್ಲವೇ. ಶಿವನ ಪೂಜಾರಿಗಳು ಮೊದಲು ನೀವೇ ಆಗುತ್ತೀರಾ. ನೀವೇ ಮೊಟ್ಟ ಮೊದಲು ಅವ್ಯಭಿಚಾರಿ ಒಬ್ಬ ಶಿವ ತಂದೆಯ ಪೂಜೆ ಮಾಡುತ್ತೀರಾ. ಸೋಮನಾಥ ಮಂದಿರವನ್ನು ಕಟ್ಟಿಸಲು ಮತ್ತಾರಿಗೆ ಶಕ್ತಿ ಇದೆ? ಬೋರ್ಡ್ ಮೇಲೆ ಅನೇಕ ಪ್ರಕಾರದ ಮಾತುಗಳನ್ನು ಬರೆಯಬಹುದು. ಇದನ್ನು ಬರೆಯಿರಿ, ಭಾರತವಾಸಿಗಳು ಸತ್ಯಗೀತೆಯನ್ನು ಕೇಳುವುದರಿಂದ ಸತ್ಯಖಂಡದ ಮಾಲೀಕರಾಗುತ್ತಾರೆ. ಈಗ ನೀವು ಮಕ್ಕಳು ತಿಳಿದಿದ್ದೀರಾ, ನಾವು ಸತ್ಯಗೀತೆಯನ್ನು ಕೇಳಿ ಸ್ವರ್ಗವಾಸಿಗಳಾಗುತ್ತಿದ್ದೇವೆ. ತಾವು ಮಕ್ಕಳು ತಿಳಿಸುವ ಸಮಯದಲ್ಲಿ ಹೌದು ಹೌದು ಇದು ಸರಿಯಾಗಿದೆ ಎಂದು ಹೇಳುತ್ತಾರೆ. ಹೊರಗೆ ಹೋದ ನಂತರ ಸಮಾಪ್ತಿ, ಅಲ್ಲಿಯದು ಅಲ್ಲಿಯೇ ಉಳಿಯಿತು. ಒಳ್ಳೆಯದು, ಧಾರಣೆಗಾಗಿ ಮುಖ್ಯ ಸಾರ. ಬಾಬಾ ತಿಳಿಸುತ್ತಾರೆ, ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಸ್ಮರಣೆ ಮಾಡಿ ಸದಾ ಹರ್ಷಿತರಾಗಿರಬೇಕು. ನೆನಪಿನ ಯಾತ್ರೆಯಿಂದ ತಮ್ಮ ಹಳೆಯ ಎಲ್ಲಾ ಕರ್ಮ ಬಂಧನಗಳನ್ನು ಮುರಿದು ಕರ್ಮಾತೀತ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳಬೇಕು. ಎರಡನೆಯದು, ಧ್ಯಾನದಲ್ಲಿ ಮಾಯೆಯ ಪ್ರವೇಶತೆ ಬಹಳ ಆಗುತ್ತದೆ, ಆದ್ದರಿಂದ ಸಂಭಾಲನೆ ಮಾಡಿಕೊಳ್ಳಬೇಕು. ತಂದೆಗೆ ಸಮಾಚಾರ ತಿಳಿಸಿ ತಂದೆಯಿಂದ ಸಲಹೆ ಪಡೆಯಬೇಕು. ಯಾವುದೇ ತಪ್ಪು ಮಾಡಬಾರದು. ಇಂದಿನ ವರದಾನ, ಶ್ರೇಷ್ಠ ಭಾವನೆಯ ಆಧಾರದಿಂದ ಸರ್ವರಿಗೆ ಶಾಂತಿ ಶಕ್ತಿಯ ಕಿರಣಗಳನ್ನು ಕೊಡುವಂತಹ ವಿಶ್ವ ಕಲ್ಯಾಣಕಾರಿಯಾಗಿರಿ. ವರದಾನದ ವಿಶ್ಲೇಷಣೆ, ಹೇಗೆ ತಂದೆಯ ಸಂಕಲ್ಪ ಮತ್ತು ಮಾತಿನಲ್ಲಿ ಕಣ್ಣುಗಳಲ್ಲಿ ಸದಾ ಕಲ್ಯಾಣದ ಭಾವನೆ ಹಾಗೂ ಕಾಮನೆ ಇದೆ, ಹಾಗೆ ತಾವು ಮಕ್ಕಳ ಸಂಕಲ್ಪದಲ್ಲಿ ವಿಶ್ವ ಕಲ್ಯಾಣದ ಭಾವನೆ ಮತ್ತು ಕಾಮನೆ ತುಂಬಿರಲಿ. ಯಾವುದೇ ಕಾರ್ಯ ಮಾಡುತ್ತಾ
ವಿಶ್ವದ ಸರ್ವ ಆತ್ಮರು ಇಮರ್ಜ್ ಆಗಿರಲಿ. ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಶುಭ ಭಾವನೆ ಹಾಗೂ ಶ್ರೇಷ್ಠ ಕಾಮನೆಯ ಆಧಾರದಿಂದ ಶಾಂತಿ ಮತ್ತು ಶಕ್ತಿಯ ಕಿರಣಗಳನ್ನು ಕೊಡುತ್ತಾ ಹೋಗಿ, ಆಗ ಹೇಳಲಾಗುತ್ತದೆ ವಿಶ್ವ ಕಲ್ಯಾಣಕಾರಿ ಎಂದು. ಆದರೆ ಇದಕ್ಕಾಗಿ ಸರ್ವ ಬಂಧನಗಳಿಂದ ಮುಕ್ತರು ಸ್ವತಂತ್ರರಾಗಿರಿ. ಸ್ಲೋಗನ್: ನನ್ನತನ ಮತ್ತು ನನ್ನದು ಎನ್ನುವುದೇ, ನಾನು ಮತ್ತು ನನ್ನದು ಎನ್ನುವುದೇ ದೇಹಾಭಿಮಾನದ ಬಾಗಿಲಾಗಿದೆ. ಈಗ ಈ ಬಾಗಿಲನ್ನು ಬಂದ್ ಮಾಡಿರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ದೊರೆತಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ನಾವು ಆತ್ಮೀಯ ಮಕ್ಕಳಿಂದ ಆತ್ಮೀಯ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಓಂ ಶಾಂತಿ.